ಏನಿದೆ ಅಂದ್ರೆ ಬಾಳಪ್ಪ ನಾವು ಅಂತ. ಈಗ ಸುಮಾರು ಒಂದು ಎರಡು ಮೂರು ತಿಂಗಳ ಹಿಂದೆ ಸುತ್ತಗಟ್ಟಿದ ಮಲ್ಲೂರಿ ಅವರು ಹಿಟ್ಟಿಂಗಿಗೆ ಬಂದಾಗ ಅವ್ರು ನೋಡಿದೆ, ನೋಡಿ ಇವರಂತವ್ರ ಒಬ್ರು ನಮ್ಮ ಭಾಗದೊಳಗಾರ, ಇವರಂತವ್ರ ಸೇಮ್ ನಮ್ಮ ಭಾಗದೊಳಗ ಒಬ್ರು ಅದಾರ, ಚಿಪ್ಪಲ್ ಕಟ್ಟಿ ಗುರುಸಿದ್ದ ಸ್ವಾಮಿಗಳು ಅಂತೇಳಿ ಬಹಳ ಆಚಾರವಂತರು. ಮತ್ತೆ ಅವರು ತ್ರಿಕಾಲ ಪೂಜಾ ನಿಷ್ಠರು, ಗೃಹಸ್ಥರು. ಅವ್ರ ಮಗನನ್ನ ಪಟ್ಟದೇವರನ್ನಾಗಿ ಮಾಡಿದ್ದಾರೆ. ಸದಾ ಕಾಲ ತಲೆ ಬೆಳೆಸ್ಕೊಂಡು ಲಿಂಗ ಪೂಜೆ ಮಾಡ್ತಾ ಮೂರ್ಗಳು ಇವತ್ತಿಸ್ಕೊಂಡು ಕುಂತ ಬಿಟ್ರೆ ಅವ್ರು ನೋಡಿದ್ರೆ ಗುರುಸಿದ್ದ ಸ್ಮರಣೆ ಬಂತು. ಇನ್ನೊಂದೇನು ಸ್ಮರಣೆ ಬಂತು ಅಂದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತ ಇಟ್ಟುಕೊಂಡು ವೇದಾಂತಕ್ಕೆ ಸರಿ, ಅವರು ಕೂಡ ಹೀಗೆ ಇರಲಿ. ಅವತ್ತು ಅವ್ರು ನೋಡಿದ್ರಲ್ಲ ಅಂದೆ, ಏನ್ರಿ ನಮ್ಮ ಗುರುಸಿದ್ದೇ ಸ್ವಾಮಿಗಳು ಕಂಡಂಗೆ ಕಾಣಕತ್ತಿರ್ಲ, ಮಲ್ಲಿಕಾರ್ಜುನ ಸ್ವಾಮಿಗಳು ಕಂಡಂಗೆ ಕಾಣ್ತಿರ್ಲ ಅಂತೇಳಿ. ಅಷ್ಟು ನೋಡ್ರಿ ನನಗೆ ಮತ್ತೊಬ್ರು ಏನಂದ್ರು, ಅದರ ಒಂದು ಸಂಬಂಧ ಬೆಳೆಸ್ಬೇಕಾದ್ರೆ 100 ವರ್ಷ ಅನ್ನಂಗಿಲ್ಲ, 7 ಜನ್ಮ ಅಂತ. ಹಂಗ ಈ ನಾಡಿನೊಳಗೆ ಜಗತ್ತಿನೊಳಗನ ಒಬ್ಬ ಮನುಷ್ಯನ ಪ್ರತಿರೂಪದಂತೆ ಸೇಮ್ 7 ಜನರು ಇರ್ತಾರ ಅಂತ ಹೇಳ್ತಾರ. ಅವ್ರ ಬಹುಶಃ ನನಗನಿಸ್ತದೆ ನಮ್ಮ ವೇದಾಂತಕ್ಕೆ ಶ್ರೀ ಮಲ್ಲಿಕಾರ್ಜುನ ಶ್ರೀಗಳವರ, ಗುರುಸಿದ್ದಯ್ಯ ಶ್ರೀಗಳ ಸ್ವಾಮಿಗಳವರ ಹಿಂದಿನ ಜನ್ಮದಲ್ಲಿ ಬಹುಶಃ ತಮ್ಮಂದಿರು ಅಣ್ಣಂದಿರಾಗಿ ಹುಟ್ಟಿ ಬಂದಾರ ಅಂತ ನನಗನಿಸ್ತದ. ಏನು ಮನುಷ್ಯ ಎಷ್ಟು ದಿವಸ ಬದುಕಿದೆ ಅನ್ನೋದು ಬಹಳ ಮುಖ್ಯ ಅಲ್ಲ, ಬದುಕಿದಷ್ಟು ಅವಧಿ ಏನನ್ನ ಕಾರ್ಯಗಳನ್ನು ಮಾಡಿದ್ವಿ ನಾವು. ಏನ ಯಾ ಎಂತೆಂತ ಅಳಿಯುವುದು ಈ ಕಾಯ, ಉಳಿಯುವುದು ಕೀರ್ತಿ. ನೀನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನಾಡಿನೊಳಗೆ ಬಹುದಿನಗಳವರೆಗೆ ಉಳಿತಾವ. ಧರ್ಮಂ ಕೀರ್ತಿಂ ದ್ವಯಂ ಸ್ಥಿರಂ ಅಸ್ಥಿರಂ ಧನ ಯೌವನೆ. ನೋಡ್ರಿ ಅಸ್ಥಿರವಾಗಿರ್ತಕ್ಕಂಥ ವಸ್ತು ಅಂದ್ರೆ ಧನ, ದುಡ್ಡು. ಇವತ್ತ ನಿನ್ನ ಕಿಸೆಯಾಗಿರ್ತದೆ, ನಾಳೆ ಸಾಯಂಕಾಲ ನೋಡ್ಕೊ ಇನ್ನೊಬ್ಬನ ಕಿಸೆಗೆ ಹೋಗ್ತದೆ, ಮತ್ತೊಬ್ಬನ ಕಿಸೆಗೆ ಹೋಗುದು, ಮತ್ತೊಬ್ಬನ ಕಿಸೆಗೆ ಹೋಗ್ಬಿಡ್ತದೆ. ಹೌದ, ಯೌವನಾವಸ್ಥೆ ಬರ್ತದ ಹೋಗ್ಬಿಡ್ತದೆ. ಹೌದ, ಬಾಲ್ಯ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ 4 ಆಶ್ರಮಗಳು ಮಾಡಿದ್ದಾರೆ ನಮ್ಮ ನನ್ನೊಳಗೆ. ನಾನೇನು ಮಾಡಿದ್ದೆ ಅಲ್ಲಿ ನಮ್ಮ ಋಷಿ ಮುನಿಗಳು ಮಾಡಿಟ್ಟಿರ್ತಕ್ಕಂಥ ಇವೆಲ್ಲ ಆಶ್ರಮಗಳ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳಾರ್ದೇ ತಿಳ್ಕೊಳ್ಳಾರ ಜ್ಞಾನವನ್ನು ಸರಿಯಾಗಿ ನಾವು ತಿಳ್ಕೊಂಡಿಲ್ಲ ಅಂತ ತಿಳ್ಕೊಂಡ್ರೆ ನಮ್ಮ ಸಮಾಜ ಇವತ್ತು ಈ ಸ್ಥಿತಿ ಬಂದಿರ್ತದ. ಅಷ್ಟ 0ದಿಂದ ಹಿಡ್ಕೊಂಡು 25 ವರ್ಷದ ವಯಸ್ಸಿಗೆ ಅವನು ಬಾಲ್ಯಾವಸ್ಥೆ, ಬಾಲಕ ಬಾಲಕ ಅಂತ ಕರೀತಾರೆ. ಅಲ್ಲಿವರೆಗೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ವಿದ್ಯೆಯನ್ನ ಅರ್ಜಿಸುವುದು, ಸಂಪಾದಿಸುವುದು, ಗಳಿಸುವುದು ಲೌಕಿಕ ವಿದ್ಯೆ. ಆ ಲೌಕಿಕ ವಿದ್ಯೆಯನ್ನ ಎಲ್ಲಿವರೆಗೆ 25ನೇ ವರ್ಷದವರೆಗೂ ಕೂಡ ಪರಿಪೂರ್ಣ ಮಾಡ್ಬೇಕಂತ ಹೇಳ್ತಾರೆ. 25 ವರ್ಷದವರೆಗೆ ಪರಿಪೂರ್ಣ ಆದ್ರು ಅಂತಂದ್ರೆ 26ನೇ ವರ್ಷಕ್ಕೆ ಬಿದ್ದಂದ್ರೆ ಯಾವ್ದಾರ ಒಂದು ಉದ್ಯೋಗವನ್ನು ಆರಂಭ ಮಾಡುವ. ಯಾವಾಗ ಉದ್ಯೋಗವನ್ನು ಅವಲಂಬಿಸಿದ ಅವಾಗ ತಂದೆ ತಾಯಿಗಳು ಏನ್ ಮಾಡ್ತಾರಂದ್ರೆ ಅಪ್ಪ ನಿನ್ನ ಬ್ರಹ್ಮಚರ್ಯ ಜೀವನ ಇಲ್ಲಿಗೆ ಪರಿಸಮಾಪ್ತಿ ಆಯಿತು. ಪ್ರತಿಯೊಬ್ಬ ಹುಟ್ಟಿರ್ತಕ್ಕಂತ ಮನುಷ್ಯ ಈ 4 ಆಶ್ರಮಗಳಲ್ಲಿ ದಾಟೆ ಹೋಗ್ಬೇಕು. ನಾವು ಬ್ರಹ್ಮಚಾರ್ಯಗಳಿದ್ವಿ ಅಂತಂದ್ರೆ, ನಾವು ಸನ್ಯಾಸಿಗಳಿದ್ವಿ ಅಂತಂದ್ರೆ ಕೂಡ ನಮಗೂ ಆಶ್ರಮಗಳು ಬರ್ತಾವೆ. ಹಂಗಾರೆ ನೀವೇಟ್ ಮದುವೆಯಾಗಿರಿ ಸರ್ ಅಂತ ಕೇಳಿ ಮದ್ವೆ. ಹ್ಮ್, ನಾನೇನ್ ಮನೆ ಆಡ್ದಾಳ 15 ದಿವಸ ಆತ ಅನ್ನ ಕೊಡ್ತಿದ್ದಲ್ಲ. ಸಡಸಲ ಬ್ರಹ್ಮಿಗಳಾಗಿ ಪಟ್ಟದೇವರಾಗಿ ಕಾರ್ಯವನ್ನು ಮಾಡ್ತಾ ಬಂದೀವಿ ನಾವು, ನಮಗೂ ಗೃಹಸ್ಥ ಜೀವನ ಅಂದ್ರೆ ಏನು ಹೇಳ್ಕೊಂಡ್ಬರ್ತೀನಿ ನಿಮ್ಮನ್ನ. ಇನ್ನ ನಿಮ್ಮ ಲೌಕಿಕ ಜೀವನದೊಳಗೆ 26ರಿಂದ 50ನೇ ಅವಧಿಯೊಳಗೆ ಮದುವೆ ಮಾಡಬೇಕು ಮಕ್ಕಳದು. ಆವ ಮದುವೆ ಆಗಿರ್ತಕ್ಕಂಥವ ತನ್ನ ಗೃಹಸ್ಥ ಜೀವನವನ್ನು ನಿರ್ವಹಣೆ ಮಾಡಬೇಕು.
ಮನಿ ಕಟ್ಟಬೇಕು, ಆಸ್ತಿ ಹಿಡಿಬೇಕು, ಏನೆಲ್ಲ ಮಾಡಬೇಕು, ಮಕ್ಕಳ ಹಿಡಿಬೇಕು, ತನ್ನ ವಂಶದ ಕುಡಿಯನ್ನು ಮುಂದುವರಿಸಬೇಕು. ಇನ್ನ 51-75 ಏನಂತಾರಪ್ಪ ಅಂದ್ರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ, ಮೂರನೇ ಆಶ್ರಮ. ವಾನಪ್ರಸ್ಥ ಆಶ್ರಮದೊಳಗೆ ಏನ್ ಮಾಡಬೇಕು ಅಂತಂದ್ರೆ ಮನೆಯೊಳಗೆ ಇರಬೇಕು. ಮನೆಯ ಯಾವ ಜವಾಬ್ದಾರಿಗಳನ್ನು ಮಾಡುವಂಗಿಲ್ಲ, ಮಕ್ಕಳಿಗೆ ವಹಿಸ್ಕೊಟ್ಟು ಬಿಡುದು. ಊರ್ ಹಿರಿತನ ಮಾಡಬೇಕು, ಊರ್ ಹಿರಿತನ. ಹೆಣ್ಣು ಕೊಡಕ್ ಹೋಗುದು, ಹೆಣ್ಣು ತಗೊಳಕ್ ಹೋಗುದು, ಹೊಲ ಕೊಡ್ಸಕ್ ಹೋಗುದು, ಹೊಲ ಮತ್ತೊಬ್ರಿಗೆ ಹಿರಿತನ ಮಾಡಕ್ ಹೋಗುದು. ಪಂಚಾಯತಿ ಮೆಂಬರ್ ಅವಾಗ ಆಗ್ಬೇಕ, ಹತ್ತು ಕನ್ನಡದಾಗ ಹೇಳ್ಬೇಕಂದ್ರೆ ನಿಮ್ಗೆ 51 ಹಿಡ್ಕೊಂಡು 75 ತನಕ ಅವ ಪಂಚಾಯತಿ ಮೆಂಬರ್ ಆಗ, MLA ಆಗ, MP ಆಗ, ಆ ಹುದ್ದೆಯೊಳಗ ಆಗ್ಬೇಕು. ಅವಾಗ ನೀವು ಏನ್ ಮಾಡ್ಬೇಕಂದ್ರೆ ಆ ಗ್ರಾಮದ, ಆ ನಾಡಿನ, ಆ ದೇಶದ, ಆ ಸಮಾಜದ, ಆ ಸಮುದಾಯಗಳ ಸ್ವಾರ್ಥವನ್ನ ಬಯಸದೆ ಜನಹಿತ ಕಾರ್ಯವನ್ನು ಮಾಡಬೇಕು ಅಂತ ಬರ್ತಿದ್ದಾರೆ. ಇವತ್ತು ನೀವು ಪಂಚಾಯತಿ ಮೆಂಬರ್ ಎಷ್ಟನೇ ವಯಸ್ಸಿಗೆ ಆಗ್ತಾನಪ್ಪ? ಈಗ 18 ಸಾಲ ಅಂದ್ರೆ ಅವ ಏಬಲ್, ಏಬಲ್ ಏನ್ ಬ್ಯಾಡ್ಸುದ್ದ. ನಿಮ್ಮ ಊರಾಗ ಬಹಳ ಚಲೋ ಐತೆ ಅಂತ ತಿಳ್ಕೊಂಡ್ರ, ಎಲ್ಲ ನಮ್ಮೂರಿದ್ದಂಗ ಸುಮ್ಮ ಬಂದವನು ಚಲೋ ಅಂತ ಹೇಳ್ಬೋದು ಅಷ್ಟೇ. ಒಬ್ಬ ಪಂಚಾಯತಿ ಮೆಂಬರ್ ಆರಿಸಿ ಬರಬೇಕಾದ್ರೆ 5-8 ಲಕ್ಷ ಖರ್ಚು ಮಾಡ್ತಾರೆ. ಯಾಕೆ ಅವ್ ಯಾಕೆ ಅಷ್ಟು ಖರ್ಚು ಮಾಡಿ ಅಷ್ಟು ಹಪಾಪಿಸ್ಕೊಂಡ ಪಂಚಾಯತಿ ಹೋಗ್ತಾನೆ? ಅದ 50 ಮೀರಿತಕ್ಕಂತ ಒಬ್ಬ ಮನುಷ್ಯನ ಪಂಚಾಯತಿ ಮೆಂಬರ್ ಮಾಡಿ, ಆ ಮನುಷ್ಯ ಮಾಡ್ತಕ್ಕಂತ ಕೆಲಸ ಕಾರ್ಯಗಳನ್ನ ನೋಡು, ಈ ಮನುಷ್ಯ ಮಾಡ್ತಕ್ಕಂತ ಕೆಲಸ ಕಾರ್ಯಗಳನ್ನ ನೋಡು. ಇವಾಗ ಆ ಅವಧಿಯೊಳಗೆ ಏನ್ ಮಾಡ್ಬೇಕು ಅನ್ಸ್ತದೆ ಅಂದ್ರೆ ದುಡಿಬೇಕು, ಗಳಿಸ್ಬೇಕು, ದುಡಿಬೇಕು, ಗಳಿಸ್ಬೇಕು, ಸಂಪಾದಿಸ್ಬೇಕು ಅನ್ನುವಂತ ಹೊರಗೇನದಪ್ಪ ಅಂದ್ರೆ ಅಷ್ಟದ ಕಮಲ ಇರ್ತದೆ ಮನಸ್ಸಿನೊಳಗೆ. 8 ದಳಗಳಿರ್ತಾವ ಮನಸ್ಸಿನೊಳಗ. ಆ ಮನಸ್ಸು ಯಾವ್ಯಾವ ದಳದ ಮೇಲೆ ಹೋಗ್ತದ್ರ ಆಯಾ ದಳಗಳ ಕೆಲಸ ಆಗ್ತಾ ಆಗ್ತಾ ಹೋಗ್ತಿರ್ತದ. ವರ್ಣದಳಂ ವಿಲಾಸ ಬುದ್ಧಿ. ಆ ಮನಸ್ಸು ನಾನು ದುಡಿಬೇಕು ಗಳಿಸ್ಬೇಕು, ದುಡಿಬೇಕು ಗಳಿಸ್ಬೇಕು ಅನ್ನುವಂತ ಅವಧಿಯೊಳಗ ಆ ದಳದ ಮೇಲೆ ಆ ಮನಸ್ಸು ಇದ್ದಾಗ ಪಂಚಾಯತಿ ಮೆಂಬರ್ ಅಕ್ಕನ ಎಲ್ಲಿ ಗಟರ ಕೆಲಸ ಮಾಡಬೇಕು? 8 ಲಕ್ಷ ಹಾಕಿನ್ಯ ತಕ್ಕೋಬೇಕು, 5 ವರ್ಷದಾಗ ಅಂದ್ರೆ 20 ಲಕ್ಷ ತಕ್ಕೋಬೇಕಣ ಅಂತ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಸರ್ಕಾರಗಳು ಏನ್ ಮಾಡ್ಬೇಕಂದ್ರೆ ಈ ಅವಧಿಯೊಳಗೆ ಇವ್ರನ್ನ ಇಂಥ ಕೆಲಸಕ್ಕೆ ಮಾಡಬಾರ್ದಂತ ಕೊಟ್ಟರು ನಿಟ್ಟಿನ ಇದನ್ನ ತರಬೇಕಂತ ತಿಳ್ಕೊಂಡು ಋಷಿ ಮುನಿ ಪುಂಗೋರೆ ಮಾಡ್ಕೊಟ್ಟು ಹೋಗ್ಯಾರಿದನ್ನೆಲ್ಲ. ಆದ್ರೆ ನಾವೇನ್ ಮಾಡಕತ್ತಿಪ್ಪ ಅಂದ್ರೆ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಈ ಪ್ರಜಾ ಡೆಮಾಕ್ರಸಿ ಬಂದ್ಮೇಲತ್ತ 18 ವರ್ಷ ಆದ ಕೇಬಲ್ ಏನು ಒಂದು ಸಂಸ್ಕಾರ ಇಲ್ಲ, ತಂದೆ ತಾಯಿಗಳ ಬಗ್ಗೆ ಅರಿವಿಲ್ಲ, ಊರಾಗಿನ ಗುರು ಹಿರಿಯರಂದ್ರೆ ದಾದಿಲ್ಲ, ಒಂದ್ ಈಟ ಸೈಕಲ್ ಮೋಟರ್ ಹತ್ತಾಕ ಬಂದ ಸಾಕು ಎದಿ ಬೀಸ್ಕೊಂಡು ಹೋಗ್ತಿರ್ತಾನ. ಏನು ಹೆಂಗ ಏನು ತಾನ ನೀನು ಒಲಿದರೆ ಕೊರಡು ಪುನರಹುದಯ್ಯ, ನೀನು ಒಲಿದರೆ ಬರಡು ಅಯನ ಹೋದಯ್ಯ, ನೀನು ಒಲಿದರೆ ವಿಷವು ಅಮೃತ ಹೋದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿ ಕೊಡಲ ಸಂಗಮ ದೇವ. ಆ ಮಕ್ಕಳಿಗೆ ಸಂಸ್ಕಾರ ಕೊಡಿಸ್ಬೇಕಾಗಿತ್ತಂದ್ರೆ ಸಂಸ್ಕಾರ ಯಾರು ಕೊಡ್ತಾರ? ಮೊಟ್ಟ ಮೊದಲೇ ಸಂಸ್ಕಾರ ಯಾರು ಕೊಡ್ತಾರಂತಂದ್ರೆ ತಾಯಿ ಕೊಡ್ತಾರೆ. ತಾಯಿಯಾಗಿರ್ತಕ್ಕಂಥವಳು ಮಾತೃದೇವೋ ಭವ ಅಂತ ಕರೀತಾರೆ ಮೊಟ್ಟ ಮೊದಲನೇದಾಗಿ. ಮೊದಲನೇದಾಗಿ ಪಿತೃದೇವೋ ಭವ ಅಂದಿಲ್ಲ. ವೇದದೊಳಗ ಇಷ್ಟು ಚೆನ್ನಾಗಿ ಬರ್ಕೊಂಡು ಬಂದಿದ್ದಲ್ಲ, ಅದ್ರಾಗ ಬರುವಾಗೂ ಕೂಡ ಬಹಳ ಮಂದಿ ಪ್ರಶ್ನೆ ಮಾಡ್ತಾರೆ, ತಂದೆಯಿಂದ ಮಗ ಹುಟ್ಟಿರ್ತಾರೆ ಅಂದಿರುತ್ತ ಪಿತೃದೇವ ಮೊದಲು ಅನ್ಬೇಕಾಗಿತ್ತಲ್ರಿ ಅಂತಾರೆ. ವೇದದೊಳಗೂ ಕೂಡ ಬರ್ಕೊಂಡು ಬಂದಿದ್ದಾರೆ ಮೊಟ್ಟ ಮೊದಲನೇದಾಗಿ ಮಾತೃದೇವೋ ಭವ, ನಂತರ ಪಿತೃದೇವೋ ಭವ, ಮೂರನೇದಾಗಿ ಬರ್ತಕ್ಕಂಥವ್ರು ಆಚಾರ್ಯ ದೇವೋ ಭವ. ಮಣಿಯೊಳಗಿರ್ತಕ್ಕಂಥ ತಾಯಿ ಒಳ್ಳೆಯ ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ. ಕೆಟ್ಟ ಕೆಲಸ ಮಾಡಿದ್ದ ಅಂತಂದ್ರೆ ತತ್ತಕ್ಷಣದೊಳಗ ಮೊಟ್ಟ ಮಧ್ಯದಾಗ 5 ಗಂಟೆಗೆ
ತಾನು ಎದ್ದು ತನ್ನ ಮಕ್ಕಳನ್ನ ಎಬ್ಸ್ತಕ್ಕಂತ ನಿಟ್ಟಿನೊಳಗ ತಾನು ಏನ ಅಕ್ಕಿಯಂತೆ ಅನ್ನ ನೂಲಿನಂತೆ ಸೀರೆ ಅಥವಾ ಬಟ್ಟೆ ಹೆಂಗ ತಾಯಿ ಇರ್ತಾಳ ಹಂಗ ಮಕ್ಕಳು ರೂಪುಗೊಳ್ಳಿಕ್ಕೆ ಕಾರಣಕರ್ತರಾಗ್ತಾರೆ. ನನಗೆ ಉಚಿತವಾಗಿ ಎಲ್ಲ ಕೊಟ್ಟರೆ ತಡಿ ಬಸ್ಸ ಫ್ರೀ ಐತೆ ಅಂತ ತಿಳ್ಕೊಂಡ ಬೆಳಗ್ಗೆ ಇರೋದು ಕುಸು ಏನಾರ ಅಣ್ಣ ಕುಸಿದು ಹಿಡಿದು ಬಗಲಿಗೆ ಹಾಕೋದು ಹೇಳುದು ಮಾಡಕ್ಕಿಟ್ಬಿಟ್ರದ್ರ ಮಕ್ಕಳು ಹೇಳ್ತಾ ಏನು ಕಲಿಸ್ಕೊಡೋದು ನಾವು ಮಕ್ಕಳಿಗೆ? ನಿಮ್ಮ ಮಕ್ಕಳಿಗೆ ಒಂದು ಆಸ್ತಿ ಹೌದಾ? ಹಂಗಾರ ನಿಮ್ಮ ಮಕ್ಕಳೊಂದು ಆಸ್ತಿ ಆಗಿತ್ತಂದ್ರ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕಲ್ಲ, ಒಳ್ಳೆ ಸಂಸ್ಕಾರ ಕೊಡ್ಬೇಕಲ್ಲ. ಏ ಇವರು ನಮ್ಮ ಅಜ್ಜ ಅಮ್ಮ ನಮಸ್ಕಾರ ಮಾಡ, ನೀ ಮೊದಲು ಮಾಡ್ಬೇಕ. ನಿಮ್ಮಪ್ಪ ನಾನು ಮಾಡಿ ನೋಡ್ದ, ನೀ ಏನು ನೀ ಹೇಳಬೇಕಾಗಿಲ್ಲ. ನೀ ನಾ ಮಾಡ್ಕೊಂಡು ನೀ ಮಾಡೋದು ಹಂಗೆಲ್ಲ ಚಿಕನ್ ಇರ್ತ ಕರ್ಕೊಂಡು ಮಠಕ್ಕೆ ಬಾ. ಆ ಮಂಗರಾಜನ ಬಂಗಾರಾಜನ ಗತಿಗೆ ನಮಸ್ಕಾರ ಮಾಡು, ಮಗುನು ನಮಸ್ಕಾರ ನಮಸ್ಕಾರ ಮಾಡ್ತೇನೆ. ನೀನಿದ್ದಂಥವಳು ಯಜಮಾನ ನಮಸ್ಕಾರ ಮಾಡ, ನಿನ್ನ ಮಗ ಆ ತನ್ನ ತಂದೆ ನಮಸ್ಕಾರ ಮಾಡ್ತಾನ, ಅಜ್ಜ ಅಮ್ಮಗೆ ನಮಸ್ಕಾರ ಮಾಡ್ತಾನ, ಗುರು ಹಿರಿಯರಿಗೆ ತಲೆಬಾಗಿ ನಡೀತಾನ. ಆದ್ರೆ ಇತ್ತಿತ್ತಲಾಗಿ ನಿನ್ನ ಮಕ್ಕಳು ಏನ್ ಮಾಡ್ತಾರ ಅಂತಂದ್ರ ಒಮ್ಮೆ ಒಮ್ಮೆ ನಮಸ್ಕಾರ ಮಾಡ್ತೀನಿ ಯಜಮಾನ. ಯಾವಾಗ ಯಾವಾಗ ನಮಸ್ಕಾರ ಮಾಡ್ತೀರಿ ಗಂಡಗ? ಏ ಬ್ಯಾಡ ಹೋ ಮರೆ, ಮದುವೆ ಆದಾಗ ಹೆಣ್ಣಿ. ಹ್ಮ್ ನನಗ್ ಬ್ಯಾರೆ ಅನ್ಸಂಗ ಅರ್ಪ ಮರೆ. ಮದುವೆ ಆದಾಗ ಏನ ಅವಾಗ ಹೋಗಿ ಅದು ಸುಮಾರು ಹೆಂಗ ಹಿಂಗ ಮಾಡ್ಬಿಡಿ ಬಗಿನೇ. ಕೊನೆಯದಾಗ ನಮಸ್ಕಾರ ಮಾಡ್ತಿ ಯಾವಾಗ? ಮ್ಯಾನ್ ಆದಾಗ. ಅದಕ್ಕೆ ಮಕ್ಕಳಿಗೆ ನೀವು ಸಂಸ್ಕಾರ ಹೆಂಗ್ ಕೊಡ್ಬೇಕಂತಂದ್ರ ನೀನು ಬೇಗ ಹೇಳೋದು ಕಲಿ ನಿನ್ನ ಮಕ್ಕಳಿಗೆ. ನೀನು ಟಿವಿ ಬಂದ್ ಮಾಡ, ನಿನ್ನ ಮಗ ಪುಸ್ತಕ ತೆಗಿತಾನೆ ಹೊರಗಡೆ. ಏನು ಓದಿ ನೀನು ಯಾವ ಮಕ್ಕಳಪ್ಪ ತೆಗಿ ನೋಡೋಣ, ಇದು ಇಂಗ್ಲೀಷ್ ಏನಿದೆ ಅಂತ ತಿಳ್ಕೊಂಡು ಸುಮ್ಮಂಗ ನಿನ್ಗೆ ಏನು ಗೊತ್ತಾ ಇರ್ತಿದ್ರು, ಹಿಂಗೆ ತೆಗಿ ನೀನು. ಆ ಮಗು ಇಂಗ್ಲೀಷ್ ಬುಕ್ ತೆಗಿತದ ಅದನ್ನು ಬಿಡ್ತಿ. ಮಕ್ಕಳು ಮಕ್ಕಳು ಪಾಪ ಅಲ್ಲಿ ಕುಂತಿರ್ತಾವ ಮಾತಿರ್ತಾವ, ಅದ್ರ ಮುಂದೆ ಟಿವಿ ಹಚ್ಚಿ ಧಾರಾವಾಹಿ ಮೂಗು ಇಕ್ಕಿಸ್ಕೊಂಡು ಹತ್ತಿನ ಬೈತಿರ್ತಾರ ಶಶಿ ಓ ಅಂತ ಕುಂತಿರ್ತೀರಿ. ಹೆಂಗ ಮಕ್ಕಳ ಸಂಸ್ಕಾರ ಪಡೆದ ನಮ್ಮ ನಾಳಿಗೆ ನೀವು ಕೊಡಮಾಡ್ತಕ್ಕಂಥದ್ದು ಎಂತ ಮಕ್ಕಳು ಕೊಡ್ಬೇಕಂತಂದ್ರೆ ಏನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತವರನ್ನ, ಸಿದ್ದೇಶ್ವರ ಸ್ವಾಮಿಗಳಂತವರನ್ನ, ತುಮಕೂರಿಂದ ಸಿದ್ಧಗಂಗಾ ಮಠದ ಶ್ರೀಗಳಂತವರನ್ನ, ಇದೇ ಗ್ರಾಮದಲ್ಲಿ ಹುಟ್ಟಿ ಜನಪದ ಕಲಾವಿದ ಕಲೆಯಲ್ಲಿ ಕರ್ನಾಟಕ ರಾಜ್ಯದೊಳಗನೆ ಹೆಸರನ್ನು ಗಳಿಸಿರ್ತಕ್ಕಂಥ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿ ನಮ್ಮನ್ನ ಬಿಟ್ಟು ಇವತ್ತು ಅಗಲಿರ್ತಕ್ಕಂಥ ಎನ್ಜಿ ಬಾಳಪ್ಪನಂಥವ್ರಿಗೆ ಜನ್ಮ ಕೊಡ್ತಿರ್ತಕ್ಕಂಥವ್ರು ನೀವಾಗ್ಬೇಕು, ಕೊಡ್ತಕ್ಕಂಥವ್ರು ನೀವಾಗ್ಬೇಕು. ನಮ್ಮ ಜೀವನ ಶ್ರೇಷ್ಠ, ನಿಮ್ಮ ಜೀವನ ಶ್ರೇಷ್ಠ ಅಂತಂದ್ರೆ ಬ್ರಹ್ಮಚಾರಿ ಜೀವನ ಶ್ರೇಷ್ಠ, ಗೃಹಸ್ಥ ಜೀವನ ಶ್ರೇಷ್ಠ ಅಂತ ಪ್ರಶ್ನೆ ಮಾಡಿದಾಗ ಸಾನಂದಂ ಸದನಂ ಸುತಾಶ್ಚ ಶುಚಿಯ ಕಾಂತಾ ನ ದುರ್ಭಾಷಿಣಿ ಸನ್ಮಿತ್ರಂ ಸುದನಂ ಸಯೋ ಶಶಿರತಿ ಸೇವಾರತಃ ಸೇವಕಃ ಆತಿಥ್ಯಂ ಜನಪೂಜಿತಂ ನಿತ್ಯಂ ಮೃಷ್ಟಾನ್ನ ಪಾದನ ಭೋಜನಂ ಸಾಧೋ ಸಂಗ ಉಪಾಸನಾಚ ಸತತಂ ಧನ್ಯೋ ಗೃಹಸ್ಥಾಶ್ರಮಃ. ಇಷ್ಟು ಚೆನ್ನಾಗಿ ಬರ್ಕೊಂಡು ಬಂದಾರ ಅದ್ರೊಳಗ ಅದ್ರ ಅರ್ಥ ಇಷ್ಟೇ. ನಾಲ್ಕು ಆಶ್ರಮದೊಳಗ ಗೃಹಸ್ಥಾಶ್ರಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಆಶ್ರಮ ನೋಡ್ತಾಯಿ. ನೀವು ಗಂಡ ಹೆಣ್ಣಂದ್ರೆ ಎಲ್ಲೇ ಹೋಗಿದ್ರೆ ಶಿವಕುಮಾರ ಸ್ವಾಮಿಗಳು ಅಂತ ಹುಟ್ಟು ಬರ್ತಿದ್ರೆ ಅರ್ಥ ಮಾಡ್ಕೊ ಸ್ವಲ್ಪ. ಸಿದ್ದೇಶ್ವರ ಸ್ವಾಮಿಗಳಂತ ನಾಡಿ ಹುಟ್ಟು ಬರ್ತಿದ್ರೇನು? ಹಾನಗಲ್ಲ ಕುಮಾರ್ ಶಿವಗಳಂತ ಹುಟ್ಟು ಬರ್ತಿದ್ರೇನು? ರಂಭಾಪುರಿ ಪೀಠದ ವೀರಗಂಗಾಧರ ಶಿವಾಚಾರ್ಯ ಸ್ವಾಮಿಗಳು ಈಗ ಇರತಕ್ಕಂಥ ಸನ್ನಿಧಿಯವರಂತ ಪರಮ ಪೂಜ್ಯರ ಜನ್ಮತಾಳಿ ಬರ್ತಿದ್ರೇನು? ಅದಕ್ಕೆ ನೀವೇನ್ ತಿಳ್ಕೊಂಡ್ರಿ ಅಂದ್ರೆ ಅಯ್ಯೋ ಇದ ಗಂಡ ಇದ ಹೆಂಡತಿ ಇದ ಮಕ್ಕಳು ಜ್ವಾಯಿ ಜೋಡ್ರ. ನೀ ತಿಳ್ಕೊಂಡಿ ಇದು ಗೃಹಸ್ಥಾಶ್ರಮ ಕನಿಷ್ಠ ಆಶ್ರಮ ಅಂತ ನೀ ತಿಳ್ಕೊಂಡಿ.
ವೇದದೊಳಗ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಅಗ್ನಿ ಶ್ರೇಷ್ಠ ಆಶ್ರಮ ಯಾವ್ದಾರ ಅಂದ್ರೆ ಅದು ಸದ್ ಗೃಹಸ್ಥ ಆಶ್ರಮ. ಸದ್ ಗೃಹಸ್ಥ ಆಶ್ರಮ ಅನ್ನುವಂಥದ್ದನ್ನು ನೆನಪಿಡ ಗಟ್ಟಿ ಮಾತನ್ನ. ಅದಕ್ಕೆ ಸದ್ ಗೃಹಿಣಿ ಆಗಿರ್ತಕ್ಕಂಥವ್ರು ನೀನು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ಬೇಕು. ಅವೇನಾರು ಒಂದು ದುಶ್ಚಟ ಮಾಡಲಿಕ್ಕೆ ಹೋಗಿರ್ಲೇಬಾರ್ದ. ಹಂಗ ನೀವು ಮಕ್ಕಳನ್ನು ಬೆಳೆಸ್ತಕ್ಕಂತ ರೀತಿಯೊಳಗೆ ಕಾರ್ಯವನ್ನು ಮಾಡ್ಬೇಕು. ಹೆಂಗ ಬೆಳೆಸ್ಬೇಕು ಅಂತಂದ್ರ ಮಕ್ಕಳ ಲಾದಯ ಪಂಚವರ್ಷಾನ ನೋಡ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕಂತಂದ್ರ 5 ವರ್ಷ ಆಗತಕ್ಕ ಆ ಮಗುಗ ಚೋ ಆಡ್ಬೇಕಂತ ಏನ್ಬೇಕಂತ ಜೋಗುಳ ಪದ ಆಡ್ಕೊಂಡ ಕೈಯಾಗ ಹಿಡ್ಕೊಂಡ ಇಲ್ಲಿ ಇಲ್ಲಿ ಏನ ಹೆಗಲ ಮೇಲೆ ಹಾಕೊಂಡ ಅಡ್ಡಾಡ್ಕೋಂತ ಉಣಿಸಿ ತಿನಿಸಿ ಅಗತಿ ಆನಂದದಿಂದ ಬೆಳೆಸ್ಬೇಕಂತ. ಎಷ್ಟು ವಯಸ್ಸಾಗುತ್ತಕ್ಕ 5 ವರ್ಷದ ಬಾಲಕನಾಗುತ್ತಕ್ಕ ಮಾತ್ರ. 6ನೇ ವರ್ಷಕ್ಕೆ ಬಂದ ಅಂತಂದ್ರ 6ರಿಂದ 10 ವರ್ಷ ಅವಧಿಯೊಳಗ ಲಾಲ ಎತ್ತು ಪಂಚವರ್ಷ ಅನೇ ದಶವರ್ಷಾನಿ ತಾಳ ಎತ್ತು 6ರಿಂದ ಹಿಡ್ಕೊಂಡು 10 ವರ್ಷಕ್ಕೆ 10ನೇ ವರ್ಷ ಅವಧಿ ಏನ್ ಬರ್ತಾನ ಆ 5 ವರ್ಷ ಅವಧಿ ಒಳಗ ಆ ಮಗುವಿಗೆ ತಪ್ಪು ಮಾಡಿದಾಗ ಬಡಿಯುತ್ತ ಬೆದರ್ಸ್ತ ಮೊದಲು ಬೆದರ್ಸೋದು ಅದಕ್ಕೆ ಅಂದ್ರೆ ಅಂದ್ರೆ ತಾಳ ಎತ್ತು ಸಂಸ್ಕೃತದೊಳಗೆ ತಾಳ ಎತ್ತಂದ್ರೆ ಬಡಿಗಿಲೆ ಬಡಿದು ತೈಲಾರ ಬಡಿದು ಬಡಿದು ಬುದ್ಧಿ ಕಲಿಸ್ತಕ್ಕಂಥದ್ದು ಬಡಿದು ಒಳ್ಳೆಯ ದಾರಿ ಸನ್ಮಾರ್ಗ ಕಲಿಸ್ತಕ್ಕಂಥದ್ದು ತಂದೆ ತಾಯಿಗಳ ಕರ್ತವ್ಯ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕಂತ. ಇನ್ನ 11ನೇ ವರ್ಷಕ್ಕೆ ಬಂದಂದ್ರ ಬಡಿಯಂಗಿಲ್ಲ ಬರೇ ಬೆದರಿಸೋದಂತ. 6ರಿಂದ 10 ವರ್ಷ ಅವಧಿಯೊಳಗ ಬಡದ ಬುದ್ಧಿ ಕಲಿಸ್ಬೇಕಂತ. 11ರಿಂದ 16ನೇ ವಯಸ್ಸಿಗೆ ಬರ್ತಕ್ಕ ಬರೇ ಸಿಟ್ಟು ಕಣ್ಣಿಂದ ನೋಡುದು ಬೈದ್ರ ಮೂಲಕ ಅವು ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಬೇಕಂತ. ಅದೇ 16ನೇ ವಯಸ್ಸಿಗೆ ಬಂತಂದ್ರೆ ಪ್ರಾಪ್ತೆ 16ನೇ ವರ್ಷೇ ಮಿತ್ರ ಪುತ್ರ ಮಿತ್ರ ವದ ಆಚರಿಯತ್ತ. 16ನೇ ವರ್ಷಕ್ಕೆ ಬಂದಂದ್ರೆ ನೀವು ನನ್ನ ಮಗ ಅಲ್ಲಪ್ಪ ನನ್ನ ಗೆಳೆಯ ಅಂತ ತಿಳ್ಕೋಬೇಕಂತ. ನೋಡಿ ಆ ರೀತಿ ಮಕ್ಕಳು ನೀವೇನು ಮಾಡ್ಬೇಕಂದ್ರೆ ಸಂಸ್ಕಾರ ಕಲಿಸ್ಬೇಕು ಸಂಸ್ಕಾರ ಕಲಿಸ್ಬೇಕು. ನೋಡಿ ಇವತ್ತು ಏ ಟ್ಯಾಕ್ಟರ್ ಹಾಕೊಂತಾವ ನಮ್ದು ನೆನೆ ಬರೋಣ. ಯಾಕಂದ್ರ ಒಂದ್ ಮುಂಜಾನೆ 10 ಗಂಟೆಯಿಂದ 5 ಗಂಟೆ ತನಕ ಅವ ನಮ್ದು ಅವ ಅಂದ್ರೆ ಕೆಟ್ಟ ತಲೆಮತ್ತದ ಅವ್ರನ್ನ ಸಂಭಾಳಿಸ್ ನಾವು ಏನ್ ಬೆಳಿಗ್ಗೆ ಎದ್ದು ಹಾಲು ಕುಡಿದಿರ್ತಾವ ಅಂದ್ರೆ ಒಂದು ಕುಡ್ದ ಅವ್ನು ಕುಣಿ ಕುಡಿತಾನ ಅವ್ನ ವಾಟೆ ಲೂಗಿಸಿ ಬಂದ್ಬಿಡ್ತಾನ ಅಲ್ಲಿಂದ ಹೋಗ್ಬಿಡ್ತಾವ ಅಜ್ಜರ ಅಜ್ಜರ ಹಾಲು ಚೆಲ್ಲಿ ನೋಡಿ ಅವ್ ನನ್ ಚೆಲ್ಲಿ ನೋಡಿ. ನಾ ಕನ್ನಡ ಶಾಲೆ ಮಾಸ್ತರ್ ಆಗಿ 27 ವರ್ಷದಿಂದ ಕಾರ್ಯವನ್ನು ಮಾಡ್ತೀನಿ. ಇನ್ನು 4 ವರ್ಷ ಅವಧಿ ಅದ ಈಗಾದ್ರೂ ಪ್ರೆಸೆಂಟ್ ಕಾನ್ಫೆಂಟ್ ಶಾಲೆ ಒಳಗೆ ಹೆಂಗದನ ಹಿಂಗ ಶಿಕ್ಷಕನಾಗಿ ಕಾರ್ಯವನ್ನು ಮಾಡ್ತಾ ಬಂದೀನಿ. ಆದ್ರೆ ಒಂದಿಷ್ಟ ನನ್ನ ಕಾಯಕದಿಂದ ಬಂದಿರತಕ್ಕಂಥ ದುಡ್ಡನ್ನ ನನ್ನ ಸಂಬಂಧಿಕರು ನನ್ನ ಅಂತಂಬರಿಗೆ ನಾ 1 ರೂಪಾಯಿನೂ ಕೊಟ್ಟಿಲ್ಲ. ಸುಮಾರು 80ರಿಂದ 1 ಕೋಟಿ ರೂಪಾಯಿ ಖರ್ಚು ಮಾಡಿ ನನ್ನ ಮಠ ಕಟ್ಟಿದ್ರು. ನನ್ನ ಮಠ ಕಟ್ಟಿದ್ರೆ ಅಷ್ಟೇ ಜನಪ್ರಿಯ ಆಗಿನಿ ಅಷ್ಟೇ ನಮ್ಮ ಸಿರ್ಕೊಳ್ಳದ್ದರ ನಮಗೆ ಮಾರ್ಗದರ್ಶಕರು ಅವರು ಅವರ ಪ್ರವಚನ ಅಂದ್ರೆ ಏನ ಕಾದ ಕಬ್ಬಣ ಹಿಕ್ಕಿದಾಗ ಬೆಳೀತಾರ ಅವರು ಇಷ್ಟು ಚಂದ ಸಂಸ್ಕೃತ ಶ್ಲೋಕ ಉದಾಹರಣೆಗಳು ಕೊಡ್ತಾ ಬರ್ತಾರಲ್ಲ ಬಹಳ ಸಂತೋಷ. ಇಲ್ಲೆಲ್ಲ ನಿಮ್ಮ ಜೊತೆಗೆ ಒಂದು 4 ಒಳ್ಳೆಯವ್ರ ಜೊತೆ ದೊಡ್ಡವ್ರ ಜೊತೆಗೆ ಒಂದು 4 ಮಾತಾಡ್ಬೇಕಂತ ಬಂದಿನಿ ಅವು ಕಲಿಬಿಲ್ಲಿ. ನೀನು ಅಳಿದರೆ ಕೊರಡು ಕೊನರಹುದಯ್ಯ ಅಂತ ಒಂದು ಮಾತು ಹೇಳಿದೆ. ಏನ್ ಹಿಂಗಂದ್ರೆ ಗುರು ಒಲ್ಲದ ಒಂದ ಗಿಡ ಒಣಗಿತ್ತಂದ್ರ ಸಿಡಿ ಹಾಲಿತ್ತಂದ್ರ ಹೋಗಿ ಮುಟ್ಟಿದ್ರೆ ಚಿಗಿತೈತನ. ಎಷ್ಟು ಚಂದ ಬಸವಣ್ಣವರು ವಚನ ಬರ್ತಾರೆ ಸ್ವಲ್ಪ ಕೇಳಿದ. ನೀನು ಅಳಿದರೆ ಕೊರಡು ಕೊನರಹುದಯ್ಯ ಹಂಗಾರೆ ಈ ಒಂದು ಸಿಡಿ ಹಾಲಿತ್ತ ಒಂದು ಗಿಡ ಬೇವಿನ ಗಿಡನೋ ಬಣ್ಣಿ ಗಿಡನೋ ಯಾವ್ದೋ ಗಿಡ ಗುರುಗಳ ಆ ವಚನದೊಳಗೆ ಹಿಂಗೈತಿ ಮತ್ತೆ ಬಂದು ಕೈ ಮುಟ್ಟು ಬರೀ ಚಿಗಿತೈತೆ ನೋಡೋಣ ಅಂತಂದ್ರೆ ನಾನೇ ಮುಡ್ಕೊಂಡು ಹೋಗಿ ಚಿಗಿ ಹಂಗಿಲ್ಲ
ನೀ ನೋಡಿದರೆ ಬರಡು ಏನೋ ಹೌದಯ್ಯ, ಒಟ್ಟ ಒಂದು ಆಕಳ ಗರ್ಭಧಾರಣ ಮಾಡಿ ಹಿಂಡೇನೇ ಇಲ್ಲ, ಇದೇ ಇಲ್ಲ, ನೀವು ಕೈ ಮುಟ್ಟು ಬರೀ ಅದು ಕಟ್ತದೆ ನೋಡೋಣಂದ್ರೆ ಕಟ್ಟಂಗೇನೇ ಇಲ್ಲ. ಅದು ನೀನು ಹೊಡೆದ ವಿಷವೋ ಅಮೃತ ಹೋಗುದಯ್ಯ, ಒಂದು ಬಟ್ಲಿ ಒಳಗೆ ಬಟ್ಟನ್ದಾಗ ವಿಷ ಹಾಕಿಬಿಡುದು ಪಾಪ ಹಾಕಿಬಿಡು, ಗುರುಗಳ ಕೈ ಮುಟ್ರಿ ಅಮೃತ ಕತೆ ನೋಡೋಣ. ಹಂಗಾರ ಅಮೃತ ಜನ ಆದ್ರೆ ನೀವು ಮೊದಲು ಕುಡ್ರಿ ಅನ್ನೋರು ನೀವ. ಅವರು ಹೊರಗಿನ ವಿಷಯಗಳನ್ನ ಹೇಳಿಲ್ಲವ್ರ, ಅದು ಗಿಡ ಆಕಳ ವಿಷ ಹೊರಗೆ ಬಹಿರಂಗಗಳಿರ್ತಕ್ಕಂಥವಲ್ಲ ಲೌಕಿಕಗಳಿರ್ತಕ್ಕಂಥವಲ್ಲ. ನೀನು ನೋಡಿದರೆ ಕೊರಡು ಕೊನರಹುದಯ್ಯ ಅಂತಂದ್ರ ಈ ಮಾನವನ ಹೇಳ್ಕೊಂಡು ಬಂದಾರ ಅವರು. ಗುರು ಒಲನ್ ಅಂತಂದ್ರ ಕೊನರಹುದಯ್ಯ ಅಂದ್ರೆ ಚಿಗಿಯು. ಅವ್ರ ಭಕ್ತರ ಮನೆಗೆ ಹೋಗುದು ಬರುದು ಹೋಗುದು ಬರುದು ಕೊಟ್ಟಿರ್ತಕ್ಕಂಥದ್ದು ಇಸ್ಕೊಳ್ದು ಉಪದೇಶ ಮಾಡೋದು ಮಾಡ್ಕೋಂತ ಬಂತಂದ್ರ ಅವನಂತಲೇ ಭಕ್ತಿ ಇರಲಿಲ್ಲ. ಒಂದೊಂದೇ ಅಸಂಸ್ಕಾರವಂತ ಮನುಷ್ಯ ಇದ್ರು ಕೂಡ ಅವನಂತಲೇ ಭಕ್ತಿ ಹುಟ್ಟಾಕ ಶುರು ಮಾಡ್ತದ, ಭಕ್ತಿ ಅನ್ನೋಂತ ಚಿಗಾಕ ಶುರು ಮಾಡ್ತದ. ಮೊದಲು ಕ್ವಾಟ ತಂಗಿದ್ದವ ಭಕ್ತಿ ಚಿಗಿತು. ಈ ಕ್ವಾಟ ಮನುಷ್ಯ ಅನ್ನೋಂತ ಕ್ವಾಟ ಯಾವಾಗ ಅವನಂತಲೇ ಭಕ್ತಿ ಚಿಗಿತಿ ಏನ ಗುರು ವರದನ ಅಂದಂಗ. ನೀನು ಅಳಿದರೆ ಬರಡು ಅಯ್ಯನ ಹೌದಯ್ಯ, ಅದೇ ರೀತಿ ಉದ್ದೇಶ ಮಾಡ್ಕೋತಾ 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 ಹೋದರು ಗುರುಗಳು ಹೋದ್ರ ಅಂತಂದ್ರ ಯಾ ದೇವ್ರಿಗೆ ಹೋದ ಪೈಸಾ ಕೊಟ್ಟ ಮಗ ಅನ್ನೋ ಬಂಗಾರ ಹಚ್ಚ ಮಟ್ಟಕ್ಕ ದ್ಯಾಮಮ್ಮನ ಗುಡಿಗೆ ಮತ್ತೊಂದು ಗುಡಿಗೆ ಏನ ದಾನ ಮಾಡಕ್ ಶುರು ಮಾಡ್ತಾನ ನೋಡೋದ. ಮೊದಲ 50 ಕೊಡ್ಲಿ ಅವ, ಆಮೇಲೆ 100 ಕೊಡ್ಲಿ, ಆಮೇಲೆ 1000 ಕೊಡ್ಲಿ, ಅವ್ನ ಎಷ್ಟು ಶಕ್ತಿ ಅನುಸಾರ ಕೊಡ್ಲಿ ಅವ ನೋಡ. ಗುರು ಅಲ್ಲದ ಅಂತಂದ್ರ ಹಿಂಡಕ್ ಶುರು ಆಗೋದು, ಹಿಂಡ ಗೊತ್ತಾಗ್ತಿಲ್ಲ ದಾನ ಮಾಡಕ್ ಶುರು ಮಾಡಿದ ನೋಡ್ರಿ. ನೀನು ಅಲ್ಲಿದರೆ ವಿಷವು ಅಮೃತ ಬಹುದಯ್ಯ ನೋಡ್ರಿ. ಗುರು ಒಲದ ಹೇಳ್ತಾನ ನೋಡ್ತಮ್ಮ ಗೃಹಸ್ಥಾಶ್ರಮ ಅಂದ್ರೆ ಇದ್ರ ಸುಖ ಇಲ್ಲ, ಸುಖ ಇಲ್ಲ ಅಂತಂದ್ರ ಅದನ್ನ ಬಿಡುವಂತಿಲ್ಲ, ಅದ್ರೊಳಗೆ ಇದ್ದುಕೊಂಡನ ಈಸಬೇಕು, ಮುಂದೆ ಕುಂತ್ಕೊಂಡು ನಿದ್ದೆ ಮಾಡಬೇಕು, ಈಸಬೇಕು, ಇದ್ದು ಜಯಿಸಬೇಕಪ್ಪ ಗೃಹಸ್ಥಾಶ್ರಮ ಶ್ರೇಷ್ಠದ. ಆದ್ರೆ ಸಂಸಾರ ಜೀವನದಾಗ ಇದ್ಕೊಂಡವೆ ನೀನು ಕೈವಲ್ಯ ಪಡ್ಕೋಬೇಕಾದ್ರೆ ಈ ಮಾರ್ಗವನ್ನು ಅನುಸರಿಸುವಂತ ತಿಳ್ಕೊಂಡು ಹೇಳಿದಾಗ ಆಧ್ಯಾತ್ಮದ ಕಡೆ ಒಲವು ಆಗ್ತದೆ ನೋಡೋನು. ಸಂಸಾರ ಜೀವನ ಅದು ವಿಷ ಜೀವನ ಆಯ್ತಪ್ಪ, ಇದ್ರೊಳಗಣ ಅಮೃತವನ್ನ ನಾ ಪಡ್ಕೋಬೇಕಂತ ತಿಳ್ಕೊಂಡ ಲಕ್ಷ ಈ ಕಡೆ ಯಾವಾಗ ಬರ್ತದಲ್ಲ ಗುರು ವರದಾನ ಅಂತ ಅರ್ಥ ಮಾಡ್ಕೋಬೇಕ. ಅದಕ್ಕೆ ನೀನು ಒಳಿದರೆ ಸಕಲ ಪರಿಪದಾರ್ಥ ಇದರಲ್ಲಿ ಇಪ್ಪವು ಕೂಡಲು ಸಂಗಮ ದೇವ. ಅದಕ್ಕೆ ನಮ್ಮ ಜೀವನ ಸ್ವರ್ಗಮಯವಾಗಬೇಕಾಗಿದ್ರೆ, ನಮ್ಮ ಜೀವನ ಪಾವನ ಆಗಬೇಕಾಗಿದ್ರೆ ಅದಕ್ಕೆ ಒಬ್ಬನೇ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಯಾರಪ್ಪ ಅಂತಂದ್ರೆ ಸದ್ಗುರುನಾಥ ಬೇಕಾಗ್ತದೆ. ಗುರುವಿನ ಮಾರ್ಗದರ್ಶನದೊಳಗೆ ನಾವು ಮುನ್ನಡಿಬೇಕಾಗ್ತದೆ. ಹ್ಯೂಮನ್ ಕಂಫರ್ಟ್ ಇಸ್ ನಾಟ್ ಇನ್ ಗೋಲ್ಡ್ ಮನಿ ಆರ್ ಎನಿ ಅದರ್ ಮಟೀರಿಯಲ್. ನೋಡಿ ಮನುಷ್ಯನಿಗೆ ಸುಖ ಶಾಂತಿ ನೆಮ್ಮದಿ ಎಲ್ಲಿ ಐತಿ ಅಂತ ಕೇಳಿದ್ರೆ ಮನೆಯೊಳಗೆ ಹೋಗಿ ಇಲ್ಲ, ಮಕ್ಕಳೊಳಗೆ ಹೋಗ ಇಲ್ಲ, ಹುಡುಗ ವಯಸ್ಸಿಗೆ ಬಂದಂದ್ರೆ ಕನ್ಯ ಹುಡುಕಾಕ ಶುರು, ಮದುವೆ ಆದಂದ್ರೆ 3 ವರ್ಷ ಹಡಿಲಿಲ್ಲ ಅಂದ್ರೆ ಮತ್ತೆ ದೇವ್ರಿಗೆ ಹೋಗಕ್ ಶುರು, ಮಕ್ಕಳಾಗ್ಲಿಲ್ಲಪ್ಪ ನನ್ನ ಮೊಮ್ಮಕ್ಳು ಹೋಗ್ಲಿಲ್ಲ ಶುರು. ಆ ಮಗ ಕಲಿತ ಅಡ್ಯಾಡಕೈತೆ ಅಂದ್ರೆ ನೌಕರಿ ಸಿಗ್ಲಿಲ್ಲ, ಎಲ್ಲಿ ಸುಖ ಅದ ಹೇಳ ಸಂಸಾರ ಜೀವನದವ್ರು. ಹ್ಯಾಪಿನೆಸ್ ಈಸ್ ಇನ್ ಫ್ಯೂನೆಸ್ ಆಫ್ ವಾಂಟ್ಸ್ ಅಂತ ಹೇಳ್ತಾರೆ. ಬಹುಶಃ ನನಗೆ ಅನಿಸ್ತದ ಈ ಒಂದು ಬೇಕನ್ ಹೇಳಿರ್ತಕ್ಕಂತ ಒಂದು ವಾಕ್ಯವನ್ನ ನನ್ನ ಕಲಿಸಿಕೊಟ್ಟಿರ್ತಕ್ಕಂಥ ಗುರುಗಳು ಯಾರಂದ್ರೆ ಅವರು ವಿ ಎಸ್ ಸಿರೋಗಳು ಸರ್ನ ನಾನು ಕಲಿಸಿಕೊಟ್ಟಿರ್ತಕ್ಕಂಥವ್ರು. ಅವ್ರ ಮುಂದೆ ಅವ್ರು ಕಲಿಸಿದ್ದನ್ನ ನಾನು ಹೇಳುವಂತ ಒಂದು ಇದಕ್ಕೆ ನಾ ಬಂದಿನ ಅಂತಂದ್ರೆ ಏನು ನಂದು ಒಂದು ಕೂಡ ಸೌಭಾಗ್ಯ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಹಿತಮಿತವಾಗಿರ್ತಕ್ಕಂಥ ಬಯಕೆಯೊಳಗೆ ಸುಖ ಶಾಂತಿ ಅದ, ಫ್ಯೂನೆಸ್ ನೋಡಿ ಹಿತಮಿತವಾದಕ್ಕಿಂತ ಬಯಕೆ ಆಯ್ತಪ್ಪ ಅಷ್ಟ ಆಯ್ತಾ ಸರಿ ಇವತ್ತು ದೇವ್ ಭಗವಂತ ಇಷ್ಟಪಟ್ಟನ ಸೇವೆ ಮಾಡೋದು ಇಷ್ಟ ಇರ್ಬೇಕು ಮನುಷ್ಯ. ಅದಕ್ಕೆ ಸುಖ ಶಾಂತಿ ನೆಮ್ಮದಿಗಳು ಎಲ್ಲಿ ಸಿಗ್ತಾವ ಅಂತ ಕೇಳಿದ್ರೆ ಮಠಮಾನ್ಯಗಳು ಸಿಗ್ತಾವೆ, ಮಂದಿರಗಳು ಸಿಗ್ತಾವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಮ್ಮ ವಿರೂಪಾಕ್ಷಯ್ಯನವರು ನೋಡಿ ಈ ಮಠಕ್ಕೆ ಬಂದ್ಮೇಲೆ ಈ ಮಠವನ್ನ ಇಷ್ಟೆಲ್ಲ ಹಾಳು ಬಿದ್ದಿರ್ತಕ್ಕಂಥ ಮಠ ಇತ್ತು ಎಂದ, ಆದ್ರೆ ಮಠವನ್ನ ಪುನರುಜ್ಜೀವನಗೊಳಿಸ್ತಕ್ಕಂತಹ ರಿಫಾರ್ಮೇಷನ್ ಮಾಡ್ತಕ್ಕಂಥ ನಿಟ್ಟಿನೊಳಗೆ ಮಠವನ್ನ ಭಕ್ತರ
ಮಠವನ್ನ ಭಕ್ತರ ಹೃದಯಕ್ಕೆ ತಲುಪಿಸಿರ್ತಕ್ಕಂಥವ್ರು, ಭೌತಿಕ ಕಟ್ಟಡಗಳಲ್ಲಿ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿರ್ತಕ್ಕಂಥವ್ರು, ತಾವು ಗೃಹಸ್ಥರಾಗಿ ನೋಡ್ರಿ, ಒಬ್ಬ ಸನ್ಯಾಸಿ ಮಾಡ್ತಕ್ಕಂಥ ಕಾರ್ಯ ಇದೆ. ಬಹುಶಃ ನನಗನ್ನಿಸ್ತದ, ನಾನೊಂದು ಎರಡು ಮೂರು ತಾಲೂಕಿನೊಳಗೆ ಅಡ್ಡಾಡ್ತೀನಿ, ಅವರು ಗೃಹಸ್ಥರಾಗಿ, ಅವ್ರು ಜಂಗಮರೇ ಇರಲಿ ಯಾರೇ ಇರಲಿ ಏನು, ಅವರು ಜಂಗಮರಾಗಿ ಹುಟ್ಟಿ ಬಂದು ಬ್ಯಾಂಕ್ನೊಳಗೆ ನೌಕರಿ ಮಾಡಿ ಮ್ಯಾನೇಜರ್ ಆಗಿ ಎಲ್ಲ ರಿಟೈರ್ಡ್ ಆಗಿ ಮಠಕ್ಕೆ ತಮ್ಮನ್ನ ತಾವು ಅರ್ಪಿಸಿಕೊಂಡು ಮಠವನ್ನ ಇಷ್ಟು ಸಮಾಜಮುಖಿಯಾಗಿ ಇಷ್ಟೊಂದು ಕಟ್ಟಿರ್ತಕ್ಕಂಥವ್ರು ಎರಡು ಮೂರು ತಾಲೂಕಿನೊಳಗೆ ಯಾರಾದ್ರು ಸ್ವಾಮಿಗಳಂದ್ರೆ ಅದು ವಿರೂಪಾಕ್ಷಯ್ಯನವರು ಅಂತ ಹೇಳಿದ್ದು ಸಂದರ್ಭದೊಳಗೆ ಬಹಳ ಸಂತೋಷ ಅನಿಸ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏನು, ಅವರು ಶತಂ ಜೀವ ಸೆರೆದು ವರ್ಧಮಾನ ಇತ್ಯಪಿ ನಿಗಮೋ ಭವತಿ ಶತಮಿತಿ ಶತಂ ದೀರ್ಘಮಾಯುಹು, ಇಂತಿಂಥವ್ರಿಗೆ ಇಂತಿಂಥವ್ರು ನೂರು ವರ್ಷಗಳ ಕಾಲ ಬಾಳ್ಬೇಕು ನನ್ನ ನೋಡಿ. ಮೊನ್ನೆ ಎರಡು ವರ್ಷದ ಸಿದ್ದೇಶ್ವರ ಪೌಳ್ಳಿಂಗದೊಳಗಾದ 10,26,00,000 ಜನ ಕುಳಿತು, ಶಿವಕುಮಾರ ಅಪ್ಪಳ್ತಿ ಲಿಂಗದೊಳಗಾದ 25,00,000ಕ್ಕಿಂತಲೂ ಮಿಗಿಲಾದ ಜನ ಸೇರಿದ್ರು. ಯಾಕೆ ಸೇರಿದ್ರು, ಯಾಕೆ ಸೇರಿದ್ರು, ಅವ್ರಿಗೆ ದೊಡ್ಡ ಶಿಕ್ಷಣ ಸಂಸ್ಥೆ ಕಟ್ಟಿದ್ರು, ಬಹಳಷ್ಟು ಏನು ಮಾಡಿದ್ರು ಅಂತೇಳಿ ಸೇರಿದ್ರ, ಶಿಕ್ಷಣ ಸಂಸ್ಥೆ ಕಟ್ಟಿದ್ರು, ಬಿಸ್ನೆಸ್ ಮಾಡಲಿಲ್ಲ ಅವರು, ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ್ರು, 15,000 ಮಕ್ಕಳನ್ನ ನನ್ನ ಮಕ್ಕಳಂತೆ ತಿಳ್ಕೊಂಡು ಭಾವಿಸಿಕೊಂಡು ಬಡ ಮಕ್ಕಳನ್ನ ಕರ್ಕೊಂಡು ತನ್ನ ಮಠದೊಳಗೆ ಇಟ್ಕೊಂಡ ಮನೆ ಮನೆಗೆ ಅಡ್ಡಾಡಿ ಜೋಳಿಗೆಯನ್ನ ಹಾಕಿ ಅದರ ರಾಗಿ ನಿಲ್ಸ್ಕೊಂಡು ಬಂದಿರ್ತಕ್ಕಂಥ ರಾಗಿಯಿಂದ ಮುದ್ದೆ ತಯಾರು ಮಾಡಿ ಮಕ್ಕಳಿಗೆ ವಿದ್ಯಾ ಕೊಟ್ಟು ಅವ್ರನ್ನ IAS ಆಫೀಸರ್ನ ಮತ್ತೊಬ್ಬ ಆಫೀಸರ್ನ ಮಾಡಿ ಆ ಮಕ್ಕಳಿಗೆ ಒಂದು ದಾರಿ ದೀಪವನ್ನು ತೋರಿಸಿರ್ತಕ್ಕಂಥವ್ರು ಪರಮ ಪೂಜರಾಗಿರ್ತಕ್ಕಂಥ ತುಮಕೂರಿನ ಶಿವಕುಮಾರ ಮಹಾಸ್ವಾಮಿಗಳವರು. ಲಕ್ಷೋಪಲಕ್ಷ ಜನ ಇವತ್ತು ಅವರ ಕಲ್ತಿರ್ ಅವ್ರ ಶಾಲೆ ಒಳಗೆ ಕಲ್ತಿರ್ತಕ್ಕಂಥವ್ರು ನೌಕರಿ ಮಾಡ್ತಾರ, ಅವ್ರ ನೆನೆಸಿ ಊಟ ಮಾಡ್ತಾರ ಅನ್ನೋದ್ ಲಕ್ಷ ಲಕ್ಷ ಅಲ್ಲ ಕೋಟಿ ಕೋಟಿ ಜನಸಂಖ್ಯೆ ಕೂಡ್ರು ಕೂಡ ಅಂತ ಮಹಾತ್ಮರಿಗೆ ಕಡಿಮೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಅಂತ ಒಂದು ನಿಟ್ಟಿನೊಳಗೆ ಇಂಥ ಮಠವನ್ನ ಉದ್ಧಾರ ಮಾಡ್ತಕ್ಕಂಥ ಕಾರ್ಯಗಳಿಗೆ ಇವರೆಲ್ಲ ಮಾಡ್ಕೊಂಡು ಬಂದಿದ್ದಲ್ಲ, ಬಹಳ ಸಂತೋಷ ಅನ್ನುವಂಥ ಮಾತನ್ನ ಹೇಳ್ತಾ ಕೊನೆಯದಾಗಿ ಒಂದು ಮಾತನ್ನ ಹೇಳಿಕ್ಕೆ ಇಚ್ಛಪಡ್ತೇನೆ. 2 ನಿಮಿಷ ಮಾತಾಡ್ತೀನಿ ಅಷ್ಟೇ. ನೀವೆಲ್ಲ ನೀರಿನ ಬಾಟ್ಲಿ ನೋಡಿಲ್ಲ, ನೀರಿನ ಬಾಟ್ಲಿ ಬಿಸಿಲೇ ರೀ, ನಿಮ್ಮ ಹೊರಗೆ ಬಿಸಿಲೇ ಅಂತೀರಿ, ಮತ್ತೆ ಶುದ್ಧ ಕುಡಿಯುವ ನೀರು ಅಂತಾರಲ್ಲ, 1 ಲೀಟರ್ ನೀರಿನ ಕಿಮ್ಮತ್ತೆಷ್ಟು ನಾವೆಲ್ಲಿ ಬಿಡ್ರಿ ಹೇಳ್ತಾರ, ಬಾಟ್ಲಿ ತಗೊಂಡಿಲ್ಲ ಇಲ್ಲೇ ಫಿಲ್ಟರ್ ಗೌರ್ಮೆಂಟ್ ಫಿಲ್ಟರ್ ಇಂದ ಕುಂಡಿಸ್ಬಿಟ್ಟೆ ಇಲ್ಲೇ ತಂದು ಕುಡಿತೀವಿ, ಇಲ್ಲ ಎಲ್ಲರಿಗೂ ಗೊತ್ತಾಯ್ತು 20 ರೂಪಾಯಿಗೆ 1 ಲೀಟರ್ ಹೌದಾ, ಅದ್ರಾಗ ನೀರ ಒಳಗೆ ಕುಡಿದ್ ಅಂತ ತಿಳ್ಕೊಂಡು ಯಾವುದೋ ಒಂದು ಕೆಲಸಕ್ಕೆ ಬಳಸಿ ಆಗ ಮಾಡಿದ ಅಂತ ತಿಳ್ಕೊಂಡು ಆ ಖಾಲಿ ಬಾಟ್ಲಿ ಕಿಮ್ಮತ್ತೆಷ್ಟ, ಖಾಲಿ ಬಾಟ್ಲಿ ಕಿಮ್ಮತ್ತೆಷ್ಟ, ಅದನ್ನೇನು ಬಳೆ ಮಾಡಿ ಇಡ್ತೀರನ ಆ ಬಾಟ್ಲಿಗೆ, ಒಬ್ಬ ಬಾಟ್ಲಿ ಯಾರು ಬರ್ತಾರಲ್ಲ ಅವ್ರು ಮಾರ್ತೀರನ ಅಲ್ಲೇ ಕುಡ್ದ ಹೋಗಲ್ಲ, ಅದ ಒಗೆದಿರ್ತಕ್ಕಂಥ ಬಾಟ್ಲಿ ಆ ಬಾಟ್ಲಿಯೊಳಗೆ ನೀರು ಹಾಕಿರ 20 ರೂಪಾಯಿ ಕಿಮ್ಮತ್ತ, ಅದ ಬಾಟ್ಲಿ ಒಳಗಡೆ 1 ಲೀಟರ್ ಹಾಲು ಹಾಕಿದ್ರೆ ಅದಕ್ಕೆ ಕಿಮ್ಮತ್ತಷ್ಟು 50 ರೂಪಾಯಿ ಬೇಡ 60 ರೂಪಾಯಿ ಸಿಟಿ ಒಳಗೆ, ಮತ್ತೆ ಹಾಲನ್ನು ಗೋಗಾಣಿ ಹಾಕೊಂಡ ಕಡೆ ಹಾಕಿಲಿ ಆ ಬಾಟ್ಲಿ ಕಿಮ್ಮತ್ತಷ್ಟು, ಮತ್ತೆ ಎಷ್ಟಿತ್ತು ಅಷ್ಟ, ಅದ ಬಾಟ್ಲಿ ಒಳಗಡೆ 1 ಜೇನುತುಪ್ಪ ತುಂಬ ಆ ಬಾಟ್ಲಿ ಕಿಮ್ಮತ್ತೆಷ್ಟು, 1,000, 1,500 ಹೌದಾ, ಆ 15 ಆ ತುಪ್ಪ ಮತ್ತೆ ಕಡೆ ಹಾಕ್ತೀವಿ ಆ ಬಾಟ್ಲಿ ಕಿಮ್ಮತ್ತೆಷ್ಟು ಹೌದಾ, ಅದ ಬಾಟ್ಲಿ ಒಳಗೆ ಆಕಳ ತುಪ್ಪ ಕಾಸಿ ಅದನ್ನ ಅದ್ರೊಳಗೆ ತುಂಬ ಅದ್ರ ಕಿಮ್ಮತ್ತೆಷ್ಟು, ಪ್ಯೂರ್ ಜವಾರಿ ಆಕಳ ತುಪ್ಪ 1 ಲೀಟರ್ ಬರಬೇಕಾದ್ರೆ ಸುಮಾರು 1,250 ರಿಂದ 3,000 ರೂಪಾಯಿ ಕಿಮ್ಮತ್ತು, ಇವತ್ತು 3,000 ರೂಪಾಯಿ ಕಿಮ್ಮತ್ತು ನೋಡ್ರಿ, ಆ ಬಾಟ್ಲಿ ಒಳಗೆ ತುಪ್ಪ ಐತೆ ಅಂತ ಹೇಳ್ಕೊಂಡು 3,000 ರೂಪಾಯಿಗೆ ಆ ಬಾಟ್ಲಿ ಮಾರ್ತದೆ, ಅದಾವ ಆ ತುಪ್ಪವನ್ನು ಕಡೆಗೆ ಹಾಕೊಂಡಿರ್ತದೆ ಆ ಬಾಟ್ಲಿ ಕಿಮ್ಮತ್ತೆ ಅಷ್ಟೆ, ಹಂಗಾದ್ರೆ ಇಲ್ಲಿ ಆ ಬಾಟ್ಲಿ ಕಿಮ್ಮತ್ತೈತೋ ಆ ಬಾಟ್ಲಿ ಒಳಗೆ ಹಾಕ್ತಕ್ಕಂಥ ವಸ್ತುಗಳಿಗೆ ಕಿಮ್ಮತ್ತೈತೋ, ಅಗತಿ ಸುಲಭ ಬಾಳೆಹಣ್ಣು ಹೇಳಿದಂಗೆ ಹೇಳಿ ನಾನು ಹೌದಾ, ಹೌದಿಲ್ಲ ನೀ ಚೋಲ ಚಂದ ನೋಡ್ಕೊಂತ ತಿರುಗ್ತಿಲ್ಲ ಮಕ್ಕಳಿಗೆ ಏನು, ಹಂಗಾರ ಆ ಬಾಟ್ಲಿಗೆ ಕಿಮ್ಮತ್ತಿಲ್ಲ ಅದ್ರೊಳಗೆ ಹಾಕ್ತಕ್ಕಂಥ ವಸ್ತುವಿಗೆ ಕಿಮ್ಮತ್ತೈತಿ ಅಂತ ಅರ್ಥ ಆಗತ್ತೆ ನನಗೆ, ಹಂಗಾದ್ರೆ ಆ ಬಾಟ್ಲಿಗೂ ಕಿಮ್ಮತ್ತೈತೆ ಅಲ್ಲಿ,
ಅದ್ರೊಳಗ ಅದನ್ನ ಹಾಕಿದಾಗ ಅದು ಒಂದ್ ಲೀಟರ್ ಆತು. ಹೌದ, ಒಂದೂವರೆ ಲೀಟರ್ ಆತು, ಎರಡ್ ಲೀಟರ್ ಆತು. ಹೆಂಗೋ ನೋಡ್ರಿ, ಬರೀ ನೀರ್ ಹಾಕಿದ್ರೆ ಅಷ್ಟು ಕಿಮ್ಮತ್ ಆತು, ಹಾಲು ಹಾಕಿದ್ರೆ ಇಷ್ಟು ಕಿಮ್ಮತ್ ಆತು, ಜೇನುತುಪ್ಪ ಹಾಕಿದ್ರೆ ಇಷ್ಟು ಕಿಮ್ಮತ್ ಆತು, ಆಟೋ ತುಪ್ಪಕ್ಕೆ ಹಾಕಿದ್ರೆ ಇಷ್ಟು ಕಿಮ್ಮತ್ ಆತು ಒಂದ್ ಬಾಟ್ಲಿ. ಬಹಿರಂಗದೊಳಗ ಆ ಬಾಟ್ಲಿ ಕಿಮ್ಮತ್ ಅಷ್ಟಾದ್ರೆ ನಾನು ಹೇಳ್ತಕ್ಕಂಥದ್ದು ಆ ಬಾಟ್ಲಿ ಅಲ್ಲ, ಈ ಶರೀರ ಅನ್ನುವಂತ ಒಂದು ಬಾಟ್ಲಿ, ಶರೀರ ಅನ್ನುವಂತ ಒಂದು ಬಾಟ್ಲಿ. ಈ ಬಾಟ್ಲಿಯೊಳಗ ಏನೇನು ತುಂಬಿಕೊಂತ ಹೋಗ್ಬೇಕು ಅಂತ ಕೇಳಿದ್ರೆ, ತಾಯಿ ನೀರನ್ನು ತುಂಬ ಬೇಡಂತಲ್ಲ, ಹಾಲನ್ನು ತುಂಬು ಬೇಡಂತಲ್ಲ, ಜೇನು ತುಪ್ಪ ತುಂಬು ಬೇಡಂತಲ್ಲ, ಆಕಳ ತುಪ್ಪ ತುಂಬು ಬೇಡಂತಲ್ಲ. ಆದ್ರೆ ಈ ಬಾಟ್ಲಿಯೊಳಗ ನೀ ಏನೇನು ತುಂಬಾಕತ್ತಿ ಅಂತ ಕೇಳಿದ್ರೆ, ಏನಂತ ಅದ್ರಾಗ ಸೆರೆ ತುಂಬಾಕತ್ತೀಯ, ಸ್ಟಾರ್ ತುಂಬಾಕತ್ತೀಯ, ಗುಟ್ಕಾ ತುಂಬಾಕತ್ತೀಯ, ಯಾರನ್ನ ಮಾತಾಡ್ಸ್ಬೇಕು ಹಿಂಗ ನಾಳೆ ಇಲ್ಲಿ ತುಂಬಿಕೊಂಡಿರ್ತಾನ ನನ್ನ ನಿನ್ನ ಕಿಮ್ಮತ್ತೆ ನೋಡು. ಹಂಗಾರ ನಿನ್ನ ಶರೀರ ಅನ್ನುವಂತ ಒಂದು ಐತಲ್ಪ, ಈ ಬಾಟ್ಲಿಯೊಳಗ ನೀ ಏನ್ ತುಂಬಿಕೋತಿ ತುಂಬಿಕೋ. ಒಂದಿಲ್ಲ ಒಂದು ದಿವಸ ಈ ಶರೀರದೊಳಗ ಆತ್ಮದ ಅಂತ ತಿಳ್ಕೊಂಡ ಈ ಬಾಟ್ಲಿ ಕಿಮ್ಮತ್ತದ, ಅಮೂಲ್ಯವಾಗಿರ್ತಕ್ಕಂಥ ರತ್ನದೊಳಗ ಅದ. ಹೌದಾ, ಆ ಅಮೂಲ್ಯವಾಗಿರ್ತಕ್ಕಂಥ ರತ್ನ ಶಿವ ಸಾಹಿತ್ಯವನ್ನು ಪಡ್ಕೊಂತು ಅಂದ್ರೆ ದೇಹವನ್ನು ಬಿಟ್ಟು ಅಗಲ್ತಂದ್ರೆ ಆ ಖಾಲಿ ಬಾಟ್ಲಿ ಕಿಮ್ಮತ್ತು ಇದಕ್ಕು. ಅಲ್ಲಿ ಹೋಗಿ ಬಂದು ನೀರು ಕಾಲ್ ಮೇಲೆ ಹಾಕೊಂಡು ತಲೆ ಮೇಲೆ ಹಾಕೊಂಡು ಹಿಂಗ ಹಿಂಗೆ ಮಾಡ್ಕೊಂಡು ಒಳಗೆ ಹೋಗ್ತಾರ ನೋಡಿ. ಲಿಂಗ ಶರೀರ ಅದ, ಒಬ್ಬೊಬ್ರು ತಿಳ್ಕೊಂಡಿರ್ತಾರ, ಸತ್ತವ್ರ ಮನೆಗೆ ಹೋಗಿ ಬಂದ್ರೆ ನಮ್ಗೆ ಮೈ ಹತ್ತಿ ಆದ ಹತ್ತಿ ಈದ್ ಹತ್ತಿ ಯಾವುದು ತಂಗಿಲ್ಲವ ಎಲ್ಲ ಮರ್ತಬಿಡಿ. ಲಿಂಗ ಶರೀರದ ಒಂದಿಲ್ಲ ಒಂದು ದಿವಸ ಹಣ್ಣೆಲೆ ಆಗಲೇಬೇಕು, ನೀನು ಹಸಿರೆಲೆ ಹೋಗಿ ಹಣ್ಣಾಗಲಿ ಆಗಲೇಬೇಕು, ಹಣ್ಣೆಲೆ ಆಗಿ ಉದರಲೇಬೇಕು ನೀನು. ಲಿಂಗ ಶರೀರ ಇರ್ತದ ಅಲ್ಲಿ ಹೋಗಿ ಬಂದ್ರೆ ನಾನು ಮೈಲಿ ಹಾಕೋಬಿಡ್ಗ ಇಲ್ಲ, ಪವಿತ್ರವಾಗಿರ್ತಕ್ಕಂತ ಕಾರ್ಯ ಅದ. ಯಾರ ಮಣ್ಣು ಕೊಡಕ್ ಹೋಗ್ತೀರಿ, ಯಾರ ಯಾರೋ ನೂರು ವರ್ಷ ಆಗಿರ್ತಂದ್ರೆ ಸಂಸ್ಕಾರ ಮಾಡಕ್ ಹೋಗ್ತಿಲ್ಲ, ಅಲ್ಲಿ ಪುಣ್ಯ ನಮ್ಮ ಮನೆಗೆ ಲಭಿಸಿ ಬರ್ತದ ಅನ್ನುವಂಥದ್ದನ್ನು ಕಲ್ಪನೆ ತಿಳ್ಕೋಬೇಕು. ಅದಕ್ಕೆ ನಿಮ್ಮ ಮಕ್ಕಳಿಗೆ ಇಂಥ ಒಂದು ಒಳ್ಳೆ ಸಂಸ್ಕಾರಗಳನ್ನು ಕೊಡ್ರಿ. ಎಲ್ಲ ಆಚಾರೊಂದು ಮಾತು ಹೇಳಿದ್ರು, ಸುಖ ಇಲ್ಲ ಸುಖ ಇಲ್ಲ ಅಂತ. ಸುಖ ಎಲ್ಲಾರಿಗೆಲ್ಲೇವ್ವ ಕಡ್ಕೊಂಡ್ಬಿಡ್ಬೇಕಂತ, ದುಃಖ ತುಂಬದ ಜಗದ ಮ್ಯಾಲ ಸುಖ ಎಲ್ಲಾರಿಗೆಲ್ಲೇವ್ವ. ಸತ್ಯವಂತನಾದ ರಾಜ ಹರಿಶ್ಚಂದ್ರ, ಸತ್ಯವಂತನಾದ ರಾಜ ಹರಿಶ್ಚಂದ್ರ, ಹೆಂಡತಿ ಮಕ್ಕಳು ಮಾರಿ ಸುಡುಗಾರ ಕಾಯ್ದ, ಹೆಂಡತಿ ಮಕ್ಕಳು ಮಾರಿ ಸುಡುಗಾರ ಕಾಯ್ದ, ಸುಖ ಎಲ್ಲಾರಿಗೆಲ್ಲೈತವ್ವ. ದುಃಖ ತುಂಬದ ಜಗದ ಮ್ಯಾಲ ಸುಖ ಎಲ್ಲಾರಿಗೆಲ್ಲೈತವ್ವ. ಧರ್ಮವಂತರಾದ ಪಂಚ ಪಾಂಡವರು, ಧರ್ಮವಂತರಾದ ಪಂಚ ಪಾಂಡವರು, 14 ವರ್ಷ ವನವಾಸಗೈದರು, ಸುಖ ಎಲ್ಲಾರಿಗೆಲ್ಲೈತವ್ವ. ದುಃಖ ತುಂಬದ ಜಗದ ಮ್ಯಾಲ ಸುಖ ಎಲ್ಲಾರಿಗೆಲ್ಲೈತವ್ವ. ಕಡ್ಕೊಳ್ ಮಡಿವಾಳ ಬರ್ಕೊಂಡು ಬರ್ತಾರ, ಕಡ್ಕೊಳ್ ಮಡಿವಾಳ ಬರ್ಕೊಂಡು ಬರ್ತಾನ ಅಂದ್ರೆ, ಇದ್ದ ಜೀವನದೊಳಗ ಹಾಸಿದ ಕಾಲ ಚಚ್ಕೊಂಡ ಒಳ್ಳೆ ಮಕ್ಕಳನ್ನ ಒಳ್ಳೆ ರೀತಿಯಾಗಿ ಬೆಳೆಸ್ಕೊಂಡ ಗುರುಗಳ ಸನ್ನಿಧಿ ಒಳಗ ಸಂಸ್ಕಾರ ಪಡ್ಕೊಂಡು ಹೋದ್ರೆ ಸುಖ ಅಲ್ಲಿ ಐತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನಮ್ಮ ಬಂಗಾರಾಜ ವಿರೂಪಾಕ್ಷ ಸ್ವಾಮಿಗಳು ಪರಿಚಯ ಆದ್ಮೇಲೆ ಅಪ್ಪಾರ ನಮ್ಮ ಮಠಕ್ಕೆ ಬರ್ಬೇಕು ಅಂತ ತಿಳ್ಕೊಂಡು ಇಲ್ಲಿ ಕರೆದ್ರು. ಮೊನ್ನೆ ಈ ಊರೈತಲ್ಲ ಮೂಗು ಬಸವಕ್ಕೂ ನನ್ನ ಕರೆದಿದ್ರು, ಅಲ್ಲಿ ಕೂಡ ಬಂದಿದ್ದೆ, ಇಲ್ಲಿ ಬಂದಿದ್ದೆ, ಇಲ್ಲಿ ಬಂದಿದ್ದೆ. ನಾನು ನಿಮ್ಮ ಊರಿಗೆ ಪರಿಚಯ ಆದ್ವಿ, ಬಹಳ ಸಂತೋಷ. ನನಗೆ ಇನ್ನೊಂದು ಏನು ಸಂತೋಷ ಆತಂದ್ರೆ, ಬಹಳ ಹೆಮ್ಮೆ ಅಂತ ಹೇಳ್ಬೇಕು ನನಗೆ, ನನಗೂ ಒಂದು ಇಲ್ಲಿ ಯಾಕೆ ನಾ ಬಂದಿನಿ ಅಂತಂದ್ರೆ, ಪ್ರವಚನ ಮಾಡಿ 4 ಮಾತು ಹೇಳಿ ಅವ್ರು ಕೊಡ್ತಕ್ಕಂಥ ದಕ್ಷಿಣ ತಗೊಂಡು ಇಷ್ಟು ಕೊಡ್ತಾರಂತೇಳಿ ಅಪಾಪಿಸಿಗೆ ಬಂದವಲ್ಲ. ನಾನು ಎದಕ್ಕೆ ಬಂದಿನಿ ಅಂತ ಕೇಳಿದ್ರೆ, ಇದು ಪರಮ ಪೂಜರಾದಂತ ಹಿಂದಿನ ಶ್ರೀಶೈಲಪೀಠದ ಮಠವಾಗಿರ್ತಕ್ಕಂಥ ಬಂಗಾರಾಜನ ಕೇದಾರಪೀಠದ ಮಠವಾಗಿರ್ತಕ್ಕಂಥ ಏನ ಬಂಗಾರಾಜನ ಆಶೀರ್ವಾದದ ಜೊತೆಗೆ ಹುಲಿಯಾಜನ ಶಾಖಾ ಮಠ ಅಂತ. ಆಮೇಲೆ ಇಲ್ಲಿ ಏನಿಗೆ ಬಾಳಪ್ಪಾಜನ್ ಅಂತವರು ಕಲಾಭಿಮಾನಿಗಳು, ದೇಶಪ್ರೇಮಿಗಳು, ನಾಡಪ್ರೇಮಿಗಳು ಹುಟ್ಟಿರ್ತಕ್ಕಂಥ ಪುಣ್ಯ ಭೂಮಿ ಅದ. ನಾನು ಒಂದು ಸ್ವಲ್ಪ ಆ ಊರಿಗೆ ಹೋಗಿ ಅಡ್ಡಾಡಿ ಬಂದಂದ್ರೆ ಆ ಪಾದ ಆ ಮಣ್ಣಿನ ಕಣ ಕಣಗಳು ನನ್ನ ಪಾದಕ್ಕೆ ಬಿಡಿತಾವ, ಅದನ್ನು ತಂದು ನನ್ನ ಮಠದೊಳಗೆ ಅಡ್ಡಾಡಿ ಅಂದ್ರೆ ಆ ಪುಣ್ಯ ನನ್ನ ಮಠಕ್ಕೂ ಒಲಿಸಿ ಬರ್ತದೆ ತಿಳ್ಕೊಂಡು ಭಾವಿಸ್ಕೊಂಡು ನಿಮ್ಮ ಊರಿಗೆ ಬಂದಿರುವಿನ ಮತ್ತೆ ಯಾವ ಸುಂದರ ನಿಮ್ಮ ಊರಿಗೆ ಬಂದಿಲ್ಲ ಅನ್ನೋ ಅಂತ ಮಾತನ್ನು
ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇದೇ ರೀತಿಯಾಗಿರ್ತಕ್ಕಂಥ ಕಾರ್ಯಗಳು ಈ ಮಠದಿಂದ ಮುಂದುವರಿಯಲಿ. ಆ ಭಗವಂತ ಈ ವರ್ಷ ಆದ್ರೂ ಕೂಡ ಮಳೆ ಬೆಳೆಗಳನ್ನ ಚೆನ್ನಾಗಿ ಕೊಟ್ಟು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಯಾರು ಮಾತಿಗೆ ಬರ. ಜೈ ಮಂಗಲಂ ಜೈ ನಮಃ.